ನಮಸ್ಕಾರಪ್ಪ ದೋಸ್ತರಿಗೆಲ್ರಿಗೂ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮ ಕಡೆಗೆಲ್ಲ ಯುಗಾದಿ ಹಬ್ಬನ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ. ಇವತ್ತು ನಾ ಮಾರ್ಕೆಟ್ ಕೊಂಟೀನಿ, ದಾರಿನಾಗ ಏನೇ ಅಂತೇಳಿ ನಿಮಗೂ ತೋರಿಸ್ತೀನಿ, ಬರ್ರಿ ನೋಡೋಣ. ಇದು ನೋಡ್ರಿ ನಮ್ಮದು ಕಲಬುರ್ಗಿ ಇದು ಸೂಪರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಅದ. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇನ್ನೊಂದು ವಿಶೇಷತೆ ಏನಂದ್ರೆ, ಸೊ ಸೈಡ್ ಅಲ್ಲಿ ಬೇರೆ ಅಂಗಡಿಗಳು ಇದಲ್ಲ, ಸೊ ಅಲ್ಲಿ ಮೂರನೇ ಅಂಗಡಿಗೆ ಹೋದ್ರೆ ಅಲ್ಲೊಂದು ಚೂಡೋ ಅಂತ ಕೊಡ್ತಾರೆ. ಸೊ ಅದ್ರಲ್ಲಿ ಮೇಲ್ಗಡೆ ಅಂದ್ರೆ ಜಸ್ಟ್ 20 ರೂಪಾಯಿಗೆ ಚೂಡೋ ಕೊಟ್ಟೆ, ಅದ್ರ ಮೇಲೆ ಶೇವಕ ಹಾಕೊಡ್ತಾರೆ. ಅದು ಎಲ್ಲಿ ಸಿಗಲ್ಲ ಗುಲ್ಬರ್ಗದಲ್ಲಿ. ಸೊ ಅದರ ವಿಶೇಷತೆ ಅಲ್ಲಿ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನಡಿ ಒಂದ್ಸಲ ಮತ್ತೆ ಟೇಸ್ಟ್ ಮಾಡಿ ಅವ್ರಿಗೆ ತೋರ್ಸ, ಬರೀ ಬಾಯಿಲಿಂದ ಹೇಳಿದ್ರೆ ಪಾಪ ಅವ್ರಿಗಾರ ಏನಾದ್ರು ಗೊತ್ತಾಗಬೇಕು. ಇಲ್ಲ ಇನ್ನೊಂದು ನೆಕ್ಸ್ಟ್ ಟೈಮ್ ಬಂದ ಬರೋಣ ಅಂತ. ನೆಕ್ಸ್ಟ್ ಟೈಮ್ ಬಂದ ನಿಮ್ಗೆ ಅದಕ್ಕೆ ತೋರಿಸ್ತೀವಿ. ಗುಲ್ಬರ್ಗ ವಿಶೇಷತೆ ಇದೆ ಅದು, ಮಂಡಕ್ಕಿ ಚೂಡು ಅಂದ್ರೆ ಎಲ್ಲಿ ಸಿಗಲ್ಲ ಅದು. ಸೊ ಕಮ್ಮಿ ರೇಟ್ ಅಲ್ಲಿ ನಿಮ್ಗೆ ಹೊಟ್ಟೆ ತುಂಬಾ ಕೊಡ್ತಾರೆ. ಸೊ ಟೇಸ್ಟ್ ಮಾಡಿ ಬಂದ್ರೆ ಈ ಕಡೆ ಬಂದ್ರೆ ಯಾರಿಗಾದ್ರೂ ಕೇಳ ಹೋಗ್ಬೋದು ನೀವು. ಇದು ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಂತಿದೆ, ಅದರ ಪಕ್ಕ ಕೆರೆ ಇದೆ, ನಮ್ಮ ದೊಡ್ಡ ಅಪ್ಪ ಅಂತ ಕೆರೆ ಅಂತಾರೆ ಅದಕ್ಕೆ. ಸೊ ಇವಾಗೆಲ್ಲ ಇಂಪ್ರೂವ್ಮೆಂಟ್ ಏನೋ ಮಾಡಿ ನಡೀತಾ ಇದೆ ಕೆಲಸಗಳೇ ಆ ಕಡೆ. ಇಲ್ಲಿ ಟಾಯ್ಲೆಟ್ ಎಲ್ಲ ನೋಡಿ ನಿಂತ್ಕೊಂಡು ಹೆಕ್ಕಿ ಮಾಡ್ತಾ ಇದಾರೆ. ಜಗತ್ ಸರ್ಕಲ್ ಅಂದ್ರೆ ಗುಲ್ಬರ್ಗದ ಮೇನ್ ಸರ್ಕಲ್ ಇದು. ಸೊ ಇಲ್ಲಿ ಯಾವುದೇ ಜಯಂತಿ ಅಂದ್ರೆ ಬಸವ ಜಯಂತಿ ಆಗ್ಲಿ, ಜೈಭೀಮ್ ಜಯಂತಿ ಆಗ್ಲಿ, ಯಾವುದೇ ಜಯಂತಿ ಮಾಡಿದ್ರು ಕೂಡ ಇಲ್ಲಿ ರೀಚ್ ಆಗುತ್ತೆ. ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಆಗೋದು ಇಲ್ಲೇ ರೀಚ್ ಆಗಿ. ಸೊ ಇದು ನಮ್ಮ ಸರ್ಕಲ್ ಗುಲ್ಬರ್ಗದ್ದು. ಈ ಕಡೆ ಹೋದ್ರೆ ನಮ್ದು ಏನಂತಾರೆ ಬಿಗ್ ಬಜಾರ್ ಬರುತ್ತೆ, ಅದರಲ್ಲಿ ಥಿಯೇಟರ್ ಇದೆ. ಇಲ್ಲಿ ಮತ್ತೆ ಈ ಕಡೆ ಸ್ಟೇಟ್ ಹೋದ್ರೆ ದರ್ಗಾ ಬರುತ್ತೆ, ದರ್ಗಾ ಅಂತಿದೆ ಇದೇ ರೂಟಲ್ಲಿ. ಸೊ ಗುಲ್ಬರ್ಗ ವಿಸಿಟ್ ಮಾಡಿದ್ರೆ ಈ ರೂಟಲ್ಲಿ ನೀವು ಬಿಗ್ ಬಜಾರ್ ಸಿಗುತ್ತೆ, ದರ್ಗಾ ಸಿಗುತ್ತೆ, ಬಂಜನಾವ್ ದರ್ಗಾ ಅಂತ ಇದೆ, ಭಾಳ ಹಳೆಯದು. ಸೊ ಶರಣಬಸಪ್ಪ ಹೇಗೆ ಗುಡಿದು ಹಾಗೆ ಬಂಜನಾವ್ ದರ್ಗಾ ಇಲ್ಲಿ ಗುಲ್ಬರ್ಗದಲ್ಲಿ ಆ ಗುಡಿದು ಫೇಮಸ್ ಇದೆ, ಅಲ್ಲಿ ಬಂದು ಭೇಟಿ ಕೊಡ್ಬೋದು. ಇದು ಮತ್ತೆ ಏನಂದ್ರೆ ಈ ಕಡೆ ಹೋದ್ರೆ ಮಾರ್ಕೆಟ್ ಹೋಗುತ್ತೆ ಲೆಫ್ಟ್ ಅಲ್ಲಿ, ಈ ಲೆಫ್ಟ್ ಸೈಡ್ ಹೋದ್ರೆ ಮಾರ್ಕೆಟ್ ಬರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಮಾಲ್ಪುರಿ ಅಂತಿದೆ, ಅದು ಫೇಮಸ್ ಇದೆ ಮಾರ್ಕೆಟ್ ಅಲ್ಲಿ, ಅದು ಬಂದು ನೀವು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಗುಲ್ಬರ್ಗ ಬಂದ್ರೆ. ಇದು ನಮ್ಮ ಬಿಗ್ ಬಜಾರು, ಇದು ತುಂಬಾ ಏನಂತಾರೆ ಸ್ಟ್ರೀಟ್ ಫುಡ್ ಭಾಳ ಇದೆ, ಎಲ್ಲ ಪ್ರಾವಿಷನ್ ಸ್ಟೋರ್ ಅದೆಲ್ಲ ಸಿಗುತ್ತೆ. ಸೊ ಬಜಾರ್ ಇದೆ, ಅಲ್ಲಿ ಡಾಮಿನೋಸ್ ಪಿಜ್ಜಾ ಇದೆ, ಮತ್ತೆ ಹಾಗೆ ಸಿನಿಮಾ ಥಿಯೇಟರ್ ಇದೆ ಒಳಗಡೆ. ಸೊ ಈ ಕಡೆ ರೈಟ್ ಅಲ್ಲಿ ಬಂದ್ರೆ ಒಂದು ನಮ್ಮ ಗುಲ್ಬರ್ಗದ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಿದೆ, ಅಂದ್ರೆ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಹಾಸ್ಪಿಟಲ್. ಇದು SPBT ಕ್ರಾಸ್ ಅಂತಾರೆ. ಇದು ಈ ಕಡೆ ರೈಟ್ ಅಲ್ಲಿ ಹೋದ್ರೆ SP ಆಫೀಸು ಮತ್ತೆ ಲಾವಟಿ ಬರುತ್ತೆ. ಈ ಕಡೆ ಲೆಫ್ಟ್ ಅಲ್ಲಿ ಹೋದ್ರೆ ಸೀದಾ AS ಹಾಸ್ಪಿಟಲ್ ಕರಿಗೆ ಕ್ರಾಸ್ ಅಂತ ಬರುತ್ತೆ. ಈ ಕಡೆ ರೈಟ್ ಅಲ್ಲಿ ಹೋದ್ರೆ ಆನಂದ್ ಹೋಟೆಲ್ ಬರುತ್ತೆ. ನೋಡಿ ಗುಲ್ಬರ್ಗದಲ್ಲಿ ಹೈ ಬಿಸಿಲಿದೆ, ನಾವು ಬೈಕ್ ಅಲ್ಲಿ ಬರ್ತಾ ಇದೀವಿ, ತುಂಬಾ ಬಿಸಿಲಿದೆ. ಯಾಕಂದ್ರೆ ಗುಲ್ಬರ್ಗದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಯಾವತ್ತು, ಯಾಕಂದ್ರೆ ಗುಡ್ಡಗಾಡ ಪ್ರದೇಶ ಅಂತ ಕರೀತಾರೆ. ಸೊ ಬಿಸಿಲು ಜಾಸ್ತಿ ಇರುತ್ತೆ. ಸೊ ನೋಡಿ ಎಷ್ಟಿದೆ ಬಿಸಿಲು, ತಡಿಯೋಕ್ ಆಗ್ತಾ ಇಲ್ಲ. ಇವಾಗ ಹೋಗಿ ಏನಾದ್ರೂ ಸ್ವಲ್ಪ ಕುಡಿತೀವಿ ನಾವು, ನಮ್ಮ ಫ್ರೆಂಡು ನಮ್ಮ ತಂಪು ಪಾನಿ ಏನಾದ್ರೂ ಕೋಲ್ಡ್ ಡ್ರಿಂಕ್ಸ್ ಕುಡಿಬೇಕು. ಈಗ ಕುಡಿಲಿಲ್ಲ ಅಂದ್ರೆ ನಮ್ದು ಪೂರ ಎಲ್ಲ ಬಾಡಿ ಎಲ್ಲ ವೀಕ್ ಆಗುತ್ತೆ. ಸೊ ಅಷ್ಟು ಇಂಥ ಬಿಸಿಲು ನಾವಿಲ್ಲಿ ನಮ್ಮಲ್ಲೂ ಹೊಸದು ಕಾರ್ ತಗೊಂಡಣ, ಅದು ಖುಷಿಗೆ ನಾವು ಇವತ್ತ ಊಟ ಮಾಡ್ಲಕ್. ಏ ಬಾರು ಯಪ್ಪ, ನಾನ್ ನಿನ್ಸಲೆ ದೋಸ್ತಿರ್ತೀವಿ, ನಾವು ಮುಚ್ಕೊಂಡು ಕುಂತೀರ ಇಡ್ತಕ್ಕ ಅಲ್ಲಿ ಬರತಕ್ಕ ಮಾತಾಡಿದೀವಿ ನಾವು, ನಿಲ್ಲ ಮಾತಾಡ್ತೀವಿ. ಮತ್ ತೋಣಿದ ಖುಷಿ ಅದಲ್ಲ ದೋಸ್ತ್, ಕಾರ್ ತಗೊಂಡಣ, ಕಾರ್ ತಗೊಂಡ ಅದ್ರ ಖುಷಿದಾಗ ನಮ್ಮನೆ ಊಟ ಮಾಡ್ಲಕ್ ಹೊಂಟಿವಿ ಇವತ್ತ. ಅಂದಂಗ ಕಾರ್ ಎಷ್ಟು ಬಿತ್ತ? 13 ಲ್ಯಾಕ್. ಕಾರ್ ಯಾವ್ದು? ಟಾಟಾ ನೆಕ್ಸಾನ್. 13 ಲ್ಯಾಕ್ಸ್ ಬಿತ್ತ ಹೊಸ ಕಾರ್, ಡೀಸೆಲ್ ವೇರಿಯಂಟ್ ಇದ್ದಿದ್ದು. ಸೊ ಇವಾಗ ನಾವು ಕಾರ್ ಅಲ್ಲಿ ಕುತ್ಕೊಂಡು 3 ಜನ ಹೊಂಟಿದೀವಿ, ಎಲ್ಲಂತ ಗೊತ್ತಿಲ್ಲ. ಏ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದೇ ನೆನಪೋಯ್ತು. ಫಸ್ಟ್ ಮಲ್ಲು ನಮ್ ಸ್ಕೂಲ್ ಫ್ರೆಂಡ್, ಆಮೇಲೆ ಎಳ್ಳು ನಮ್ದು ಸ್ಕೂಲ್ ಫ್ರೆಂಡ್, ನಾವು 3 ಮಂದಿ ಸ್ಕೂಲ್ ಫ್ರೆಂಡ್ಸ್ ಇದೀವಿ. ಶಿವತ್ ಹೇಳು ಇಲ್ಲ ಅದು
ಅದೇನಂತಿ ಸಣ್ಣಾಗಿಂದ ಏನ್ ಕರ್ದಿರ್ತೀವ ಅದು ರೂಢಿನೇ ಬಿದ್ದಿರ್ತದ. ಅದು ಫಿಕ್ಸ್ ಇದ್ದೇ ಇರ್ತದ. ನೀವು ನಿಮ್ದು ಸ್ಕೂಲ್ದು ದಿನ ನೆನಪು ಆಗ್ತಿರ್ತಾವ, ಕಮೆಂಟ್ನಾಗೆ ಶೇರ್ ಮಾಡ್ಕೊರಿ ನಮ್ಮ ಜೊತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ, ಹಂಗೆ ನಿಮ್ಮ ಸ್ಕೂಲ್ ಡೇಸ್ದು ನೆನಪುಗಳು ನಮ್ಮ ಜೊತೆ ಹಂಚ್ಕೊಡ್ರಿ.